ಬಂದ್ ಆಗಲಿರುವ ದೇಶದ ಅತಿ ದೊಡ್ಡ ಕೋವಿಡ್ ಆರೈಕೆ ಕೇಂದ್ರ. ಗೆಳೆಯರೇ, ಒಂದೆಡೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದರೂ ಸಹ ದೇಶದ ಅತಿ ದೊಡ್ಡ ಕೋವಿಡ್ ಆರೈಕೆ ಕೇಂದ್ರವನ್ನು ಸದ್ಯದಲ್ಲಿಯೇ ಸ್ಥಗಿತಗೊಳಿಸಲು ಸರ್ಕಾರ ನಿರ್ಧರಿಸಿ ಆದೇಶ ಹೊರಡಿಸಿದೆ. ಆಸ್ಪತ್ರೆಗಳಲ್ಲಿ ಬೆಡ್ಗಳಿಗೆ ಅಲೆದಾಡುತ್ತಿದ್ದ ಕೊರೋನಾ ಸೋಂಕಿತರಿಗಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ದೇಶದ ಬಹುದೊಡ್ಡ ಕೋವಿಡ್ ಆರೈಕೆ ಕೇಂದ್ರವನ್ನು ತೆರೆದಿದ್ದ ವಿಷಯ ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಆದರೆ ಈಗ ಬಂದಿರುವ ವರದಿ ಪ್ರಕಾರ ಈ ಅತಿದೊಡ್ಡ ಕೋವಿಡ್ ಆರೈಕೆ ಕೇಂದ್ರವನ್ನು ಇದೇ ಸೆಪ್ಟೆಂಬರ್ 15 ಬಂದ್ ಮಾಡಲಾಗುತ್ತಿದೆ. ಇದಕ್ಕೆ ಕಾರಣವೇನೆಂದರೆ ಕೊರೋನಾ ರಕ್ಷಣಾ ರಹಿತ ರೋಗಿಗಳು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯಬಹುದು ಎಂಬ ನಿಯಮವನ್ನು ಸರ್ಕಾರ ರೂಪಿಸಿದ ಬಳಿಕ ಈ ಕೋವಿಡ್ ಕೇಂದ್ರಕ್ಕೆ ಹೋಗುವವರ ಸಂಖ್ಯೆ ತೀರಾ ಇಳಿಮುಖವಾಗುತ್ತಿದೆ. ನಗರದಲ್ಲಿ ಕೊರೋನಾ ಸೋಂಕು ಹೆಚ್ಚಿದ ಹಿನ್ನೆಲೆಯಲ್ಲಿ ಜನರಿಗೆ ಚಿಕಿತ್ಸೆ ನೀಡಲು 10,100 ಬೆಡ್ಗಳ ಸಾಮರ್ಥ್ಯದ ಕೋವಿಡ್ ಕೇಂದ್ರವನ್ನು ತೆರೆಯಲು ಯೋಜನೆ ರೂಪಿಸಲಾಗಿತ್ತು. ಹಾಗಾಗಿ ಇದು ದೇಶದಲ್ಲಿಯೇ ಅತಿದೊಡ್ಡ ಕೋವಿಡ್ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಆದರೆ ಇಲ್ಲಿ ಸಿದ್ಧಗೊಂಡಿದ್ದು ಮಾತ್ರ 6,500 ಹಾಸಿಗೆಗಳು. ಇದರಲ್ಲಿ ಬಳಕೆಯಾಗಿದ್ದು ಕೇವಲ 1,500 ಹಾಸಿಗೆಗಳು ಮಾತ್ರ. ದಿನೇ ದಿನೇ ಕೊರೋನಾ ರೋಗಿಗಳು ಹೆಚ್ಚುತ್ತಿದ್ದರೂ ಸಹ ಇಲ್ಲಿಗೆ ದಾಖಲಾಗುತ್ತಿರುವ ರೋಗಿಗಳ ಸಂಖ್ಯೆ ಮಾತ್ರ ಅತಿ ಕಡಿಮೆಯಾಗಿತ್ತು. ದೆಹಲಿಯಲ್ಲಿ ಈಗಾಗಲೇ 10,000 ಹಾಸಿಗೆಗಳ ಕೋವಿಡ್ ಕೇಂದ್ರ ಸ್ಥಾಪನೆಯಾಗಿದ್ದ ಹಿನ್ನೆಲೆಯಲ್ಲಿ ಅದಕ್ಕಿಂತ ಅತಿದೊಡ್ಡ ಅಂದರೆ 10,100 ಹಾಸಿಗೆಗಳನ್ನು ಸಿದ್ಧಗೊಳಿಸಲು ಸರ್ಕಾರ ನಿರ್ಧರಿಸಿ ಈ ಕೇಂದ್ರವನ್ನು ಸ್ಥಾಪನೆಗೊಳಿಸಲು ಮುಂದಾಗಿತ್ತು. ಆದರೀಗ ರೋಗಿಗಳ ಕೊರತೆಯ ಕಾರಣ ನೀಡಿ ಈ ಕೇಂದ್ರವನ್ನು ಬಂದ್ ಮಾಡುತ್ತಿರುವ ವಿಚಾರ ನಿಜಕ್ಕೂ ದುರಾದೃಷ್ಟಕರ ಅಲ್ಲವೇ? ಬರುವ ಸೆಪ್ಟೆಂಬರ್ 15 ಈ ಕೋವಿಡ್ ಕೇಂದ್ರವನ್ನು ಸಂಪೂರ್ಣ ಮುಚ್ಚಲು ಎಲ್ಲ ತಯಾರಿ ನಡೆಸಲಾಗಿದೆ. BBMP ಆಯುಕ್ತ ಮಂಜುನಾಥ್ ಪ್ರಸಾದ್ ಈ ಕೇಂದ್ರವನ್ನು ಮುಚ್ಚಲು ಈಗಾಗಲೇ ಆದೇಶ ನೀಡಿದ್ದಾರೆ. ಈ ಕೋವಿಡ್ ಕೇಂದ್ರಕ್ಕೆ ಹಾಸಿಗೆ, ಮಂಚ, ದಿಂಬು ಖರೀದಿಸಲು 11 ಕೋಟಿ ರೂಗಳನ್ನು BBMPಯು ಖರ್ಚು ಮಾಡಿದ್ದು, ಇದೀಗ ಇಲ್ಲಿನ ಸಾಮಗ್ರಿಗಳನ್ನು ಹಲವು ಆಸ್ಪತ್ರೆ ಮತ್ತು ಹಾಸ್ಟೆಲ್ಗಳಿಗೆ ನೀಡಲು ಉದ್ದೇಶಿಸಲಾಗಿದೆ. ಇರುವ ಕೊರೋನಾ ಸೋಂಕಿತರನ್ನು ಸಮೀಪದ ಆರೈಕೆ ಕೇಂದ್ರಗಳಿಗೆ ಸ್ಥಳಾಂತರಿಸುವ ಕಾರ್ಯ ನಡೆದಿದೆ. ಒಂದೆಡೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ದರೂ ಸಹ ಈ ಕೋವಿಡ್ ಕೇಂದ್ರವನ್ನು ತರಾತುರಿಯಲ್ಲಿ ಮುಚ್ಚುತ್ತಿರುವುದು ಏಕೆ ಎಂಬ ಪ್ರಶ್ನೆ ಇದೀಗ ಜನರನ್ನು ಕಾಡುತ್ತಿದೆ.